ಧ್ವನಿಸ್ತೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ ಲಕ್ಷ್ಮೀದೇವಿ ನಗರ ಬಡಾವಣೆಯ ತುಮಕೂರು ಬೈಪಾಸ್ ರಸ್ತೆಯ ಬಳಿ ಇರುವಂತಹ ವೀರಗಲ್ಲೊಂದು ಹಲವು ಅಚ್ಚರಿಗಳನ್ನ ಮೂಡಿಸುತ್ತಿದೆ. ಪುರಾತನವಾದ ವೀರಗಲ್ಲು ಬಹಳಷ್ಟು ವರ್ಷಗಳಿಂದ ಇದೇ ಜಾಗದಲ್ಲಿ ಜನರಿಂದ ಪೂಜಿಸಲ್ಪಡುತ್ತಿತ್ತು. ಹಾಗಾದರೆ ವೀರಗಲ್ಲುಗಳೆಂದರೇನು? ವೀರಗಲ್ಲುಗಳು ಗ್ರಾಮಗಳಲ್ಲಿ ಬಹಳಷ್ಟು ವರ್ಷಗಳಿಂದ ಇರುವುದೇಕೆ ಎಂಬ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಕಿರುಚಿತ್ರದಲ್ಲಿ ನೋಡೋಣ. ಇತಿಹಾಸವನ್ನು ತಿಳಿದುಕೊಳ್ಳಲು ನಮಗಿರುವ ಮೂಲ ಆಧಾರವೆಂದರೆ ಶಾಸನಗಳು. ಹಾಗೆಯೇ ಇತಿಹಾಸದಲ್ಲಿ ಮರೆಯಾದ ನಮ್ಮ ಪೂರ್ವಿಕರ ಸಾಹಸ ವೀರತ್ವದ ಸಾಕ್ಷಿಯನ್ನು ಗುರುತಿಸಲು ನಮಗಿರುವ ಆಧಾರಗಳೇ ವೀರಗಲ್ಲುಗಳು. ವೀರಗಲ್ಲು ಎಂದರೇನು? ಈ ಪ್ರಶ್ನೆಗೆ ಉತ್ತರ ಹೇಳೋದಾದರೆ, ಯಾವುದೇ ಪ್ರದೇಶದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ತಮ್ಮ ತಮ್ಮ ಊರಿನ ರಕ್ಷಣೆಗಾಗಿ ಅಥವಾ ಅಲ್ಲಿನ ಜನರಿಗಾಗಿ ಹಾಗೂ ಜಾನುವಾರುಗಳಿಗಾಗಿ ತಮ್ಮ ಪ್ರಾಣಾರ್ಪಣೆ ಮಾಡಿ ಮಡಿದಂತಹ ವೀರನ ಅಥವಾ ವೀರ ಮಹಿಳೆಯ ಜ್ಞಾಪಕಾರ್ಥವಾಗಿ ಕೆತ್ತಲ್ಪಡುವ ಕಲ್ಲುಗಳೇ ವೀರಗಲ್ಲುಗಳು. ಈ ವೀರಗಲ್ಲುಗಳಲ್ಲಿ ಎಷ್ಟು ವಿಧ ಅಂತ ಹೇಳೋದಾದರೆ, ತುರುಗೋಳ್, ಹಸು ಅಥವಾ ದನಗಳನ್ನು ಕಾಪಾಡುವ ಸಲುವಾಗಿ ಮಡಿಯುವುದು, ಪೆಣ್ಬುಯಲ್, ಹೆಣ್ಣಿನ ಮಾನ ಪ್ರಾಣಗಳನ್ನು ಕಾಪಾಡುವ ಸಲುವಾಗಿ ಹೋರಾಡಿ ಮಡಿಯುವುದು, ಊರಳಿವು, ತನ್ನ ಊರಿನ ರಕ್ಷಣೆಗಾಗಿ ಹೋರಾಡಿ ಮಡಿಯುವುದು, ಯುದ್ಧದಲ್ಲಿ ಹೋರಾಡಿ ಮಡಿದವರ ವೀರಗಲ್ಲು. ಅಂದರೆ ಯುದ್ಧದಲ್ಲಿ ಹೋರಾಡಿ ತಮ್ಮ ಪ್ರಾಣಾರ್ಪಣೆ ಮಾಡಿದ ವೀರಗಲ್ಲು. ಬೇಟೆ ವೀರಗಲ್ಲು ಊರಿನ ಜನರಿಗೆ ಕ್ರೂರ ಪ್ರಾಣಿಗಳಿಂದ ತೊಂದರೆಯಾಗಬಾರದೆಂದು ಹೋರಾಡಿ ಗೆದ್ದಂತಹ ಅಥವಾ ಮಡಿದಂತಹ ವೀರರಿಗಾಗಿ ನಿಲ್ಲಿಸುವ ಕಲ್ಲು. ಆತ್ಮ ಬಲಿದಾನಗಲ್ಲು ಅಂದರೆ ಅರಸನ ಶ್ರೇಯಸ್ಸಿಗಾಗಿ ಅವನ ಒಳಿತಿಗಾಗಿ ತನ್ನ ಪ್ರಾಣವನ್ನೇ ಅವನಿಗೆ ಅರ್ಪಿಸುವಂತಹ ಪದ್ಧತಿ. ಮಾಸ್ತಿಕಲ್ಲು ತನ್ನ ಪತಿಯ ಮರಣದ ನಂತರ ತಾನೂ ಸಹ ಚಿತೆಯೇರಿ ಮಹಾಸತಿ ಎನಿಸಿಕೊಳ್ಳುವ ಪದ್ಧತಿ. ನಿಷಿದಿಗಲ್ಲು ಜೈನ ಧರ್ಮದ ಹಿನ್ನೆಲೆಯಲ್ಲಿ ಯಾವುದೇ ಪ್ರಕಾರದ ಮರಣವನ್ನು ಅಪ್ಪಿದಾಗ ಅವರ ಸ್ಮಾರಕವಾಗಿ ನಿಲ್ಲಿಸುವ ಕಲ್ಲುಗಳೇ ನಿಷಿದಿಗಲ್ಲುಗಳು. ನೋಡಿದ್ರಲ್ಲ ವೀಕ್ಷಕರೇ, ವೀರಗಲ್ಲುಗಳ ಇತಿಹಾಸವು ಈ ರೀತಿಯಾಗಿರುತ್ತದೆ. ಹಾಗಾದರೆ ಕುದೂರು ಗ್ರಾಮದಲ್ಲಿರುವಂತಹ ವೀರಗಲ್ಲುಗಳ ಇತಿಹಾಸವೇನು ಎಂಬ ಪ್ರಶ್ನೆಗೆ ಉತ್ತರ, ಕುದೂರು ಗ್ರಾಮದ ವೆಂಕಟೇಶ್ ಎಂಬುವರು ಸುಮಾರು 23 ವೀರಗಲ್ಲುಗಳನ್ನು ತಮ್ಮ ಹೊಲದ ಮುಂಭಾಗದಲ್ಲಿ ಬಿದ್ದಂತಹ ಪರಿಸ್ಥಿತಿಯಲ್ಲಿದ್ದಂತಹ ವೀರಗಲ್ಲುಗಳನ್ನು ಸಂರಕ್ಷಣೆ ಮಾಡಿ ಇಂದಿಗೂ ಸಹ ಪೂಜಿಸಲ್ಪಡುತ್ತಿದ್ದಾರೆ. ಹಾಗಾದರೆ ಕುದೂರಿನ ಲಕ್ಷ್ಮೀದೇವಿ ನಗರ ಬಡಾವಣೆಯ ತುಮಕೂರು ಬೈಪಾಸ್ ರಸ್ತೆಯಲ್ಲಿರುವಂತಹ ಈ ವೀರಗಲ್ಲುಗಳು ಮಾಡಿರುವ ಚಮತ್ಕಾರಿಯಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ, ಈ ವೀರಗಲ್ಲುಗಳನ್ನ ಕುದೂರು ಸಮೀಪದ ಬಿಸ್ಕೂರು ಮತ್ತು ಸಂಜೀವನ ಪಾಳ್ಯದ ಕೆಲವು ಮನೆತನಗಳು ಅಂದಿನಿಂದ ಇಂದಿನವರೆಗೂ ಪೂಜಿಸಿಕೊಂಡು ಬರುತ್ತಿದ್ದರು. ತಮ್ಮ ಮನೆಗಳಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗೆ ಈ ವೀರಗಲ್ಲಿಗೆ ವಸ್ತ್ರವನ್ನಿಟ್ಟು ಪೂಜೆ ಸಲ್ಲಿಸಿಕೊಂಡು ನಂತರ ತಮ್ಮ ಮನೆಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡುತ್ತಿದ್ದರು. ಹೀಗೆ ಪೂಜಿಸಲ್ಪಡುತ್ತಿದ್ದ ವೀರಗಲ್ಲಿಗೆ 2020 ವರ್ಷದಲ್ಲಿ ಒಂದು ರಾತ್ರಿ ಕಾರೊಂದು ಡಿಕ್ಕಿ ಹೊಡೆದು ಇಡೀ ದೇಗುಲವೇ ಧ್ವಂಸಗೊಂಡಿತ್ತು. ಅದೃಷ್ಟವಶಾತ್ ವೀರಗಲ್ಲಿಗಾಗಲಿ ಕಾರಿನ ಚಾಲಕನಿಗಾಗಲಿ ಯಾವುದೇ ಅಪಾಯವು ಸಂಭವಿಸಿರಲಿಲ್ಲ. ನಂತರದ ದಿನಗಳಲ್ಲಿ ತುಮಕೂರು ಬೈಪಾಸ್ ರಸ್ತೆಯನ್ನು ಅಗಲೀಕರಣ ಮಾಡುವ ವೇಳೆ ಈ ವೀರಗಲ್ಲುಗಳನ್ನು ಸ್ಥಳಾಂತರಿಸಲಾಗಿತ್ತು. ಜನರಿಂದ ಪೂಜಿಸಲ್ಪಡುತ್ತಿದ್ದಂತಹ ಈ ವೀರಗಲ್ಲುಗಳು ಸ್ಥಳಾಂತರಗೊಂಡ ಮೇಲೆ ಶೋಚನೀಯ ಸ್ಥಿತಿಗೆ ತಲುಪಿತ್ತು.
ಹೌದು, ಪೂಜಿಸಲ್ಪಡುತ್ತಿದ್ದಂತಹ ವೀರಗಲ್ಲುಗಳು ಸ್ಥಳಾಂತರದ ನೆಪದಲ್ಲಿ ನೆಲಗುದ್ದಿಗೆ ಬಿದ್ದಿತ್ತು. ಕುದೂರು ಗ್ರಾಮಸ್ಥರು ಈ ವೀರಗಲ್ಲುಗಳನ್ನು ಯಥಾಸ್ಥಿತಿಗೆ ತರಲು ಯಾವುದೇ ಗೋಜಿಗೆ ಹೋಗಿರಲಿಲ್ಲ. ಆದರೆ ಇದೀಗ ಸಂಜೀವನ ಪಾಳ್ಯದ ಭಕ್ತರು ಕಳೆದ ಭಾನುವಾರ ಈ ವೀರಗಲ್ಲುಗಳನ್ನು ಮತ್ತೆ ಪ್ರತಿಷ್ಠಾಪಿಸಿ ಮರುಜೀವವನ್ನು ಕೊಟ್ಟಿದ್ದಾರೆ. ಇತಿಹಾಸ ಉಳ್ಳಂತಹ ಸ್ಮಾರಕಗಳು ಮತ್ತು ವೀರಗಲ್ಲುಗಳನ್ನು ಸಂರಕ್ಷಣೆ ಮಾಡುವುದು ಸರ್ಕಾರದ ಜೊತೆಗೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿರುತ್ತದೆ. ಇನ್ನು ಮುಂದಾದರೂ ನಾಗರಿಕರು ನಿಮ್ಮ ಗ್ರಾಮದಲ್ಲಿರುವಂತಹ ವೀರಗಲ್ಲುಗಳನ್ನು ಸಂರಕ್ಷಿಸಿ ಮತ್ತು ಮುಂದಿನ ಪೀಳಿಗೆಯ ಜನರಿಗೆ ಇಂತಹ ಇತಿಹಾಸವನ್ನು ತಿಳಿಯಲು ಅನುವು ಮಾಡಿಕೊಡಿ ಎಂಬುದೇ ಈ ವರದಿಯ ಆಶಯವಾಗಿದೆ.